ಆಯುತದ ನಾಲ್ಕು ಮೂಲಗಳು ಹತ್ತು ಕಾಮ ಏಳು ಹತ್ತು ಕಾಮ ಸೊನ್ನೆ ಎರಡು ಕಾಮ ಸೊನ್ನೆ ಮತ್ತು ಎರಡು ಕಾಮ ಏಳರಲ್ಲಿ ಇವೆ ಆಯುತದ ನಾಲ್ಕು ಮೂಲಗಳನ್ನು ಕೊಟ್ಟಿರುವ ನಕ್ಷೆಯ ಸಮತಲದ ಮೇಲೆ ಗುರುತಿಸಿ ಈ ಒಂದು ನಕ್ಷೆಯ ಸಮತಲದ ಮೇಲೆ ಗುರುತಿಸಬೇಕಾಗಿದೆ ಹಾಗೆ ಆಯುತದ ಎತ್ತರ ಎಷ್ಟು ನಮಗೆ ಇಲ್ಲಿ ನಾಲ್ಕು ಡಾಟ್ಗಳನ್ನು ನೀಡಿದರೆ ನಾವು ಈ ರೀತಿಯಾಗಿ ಈ ಡಾಟ್ಗಳನ್ನು ಮೂವ್ ಮಾಡಬಹುದಾಗಿರುತ್ತೆ ಮೊದಲಿಗೆ ನಾವು ಹತ್ತು ಕಾಮ ಏಳು ಈ ಒಂದು ಬಿಂದುವನ್ನು ತೆಗೆದುಕೊಳ್ಳೋಣ ಇದರಲ್ಲಿ ಹತ್ತು ಅನ್ನುವಂಥದ್ದು ಎಕ್ಸ್ ನಿರ್ದೇಶಾಂಕವನ್ನು ಸೂಚಿಸುತ್ತೆ ಇದು ನಮಗೆ ತಿಳಿದಿದೆ ಎಕ್ಸ್ ನಿರ್ದೇಶಾಂಕ ಅಂತ ಹೇಳಿದ್ರೆ ಎಕ್ಸ್ ಅಕ್ಷದ ಮೇಲೆ ನಾವು ಪಾಸಿಟಿವ್ ಡೈರೆಕ್ಷನಲ್ಲಿ ಚಲಿಸ್ತಾ ಇದ್ದೀವಿ ಕಾರಣ ಹತ್ತು ಅನ್ನೋದು ಒಂದು ದನ ಸಂಖ್ಯೆ ಆಗಿದೆ ಹತ್ತು ಯೂನಿಟ್ಗಳಷ್ಟು ನಾವು ಎಕ್ಸ್ನ ಪಾಸಿಟಿವ್ ಅಲ್ಲಿ ಚಲಿಸ್ತಾ ಇದ್ದೇವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇನ್ನು ಏಳು ಅನ್ನುವಂಥದ್ದು ಈ ಒಂದು ಬಿಂದುವಿನ ವೈ ನಿರ್ದೇಶಾಂಕವನ್ನು ಸೂಚಿಸುತ್ತೆ ಈಗ ನಾವು ಮೇಲ್ಮುಖವಾಗಿ ಏಳು ಯೂನಿಟ್ಗಳು ಚಲಿಸಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಒಂದು ಬಿಂದುವಿನ ನಿರ್ದೇಶಾಂಕ ಹತ್ತು ಕಾಮ ಏಳು ಆಗಿದೆ ಇನ್ನು ಹತ್ತು ಕಾಮ ಸೊನ್ನೆ ಈ ಒಂದು ಬಿಂದು ಎಲ್ಲಿದೆ ಅಂತ ಹೇಳಿ ನೋಡೋದಾದರೆ ನಾವು ಈಗ ಈ ಬಿಂದುವನ್ನು ತೆಗೆದುಕೊಳ್ಳೋಣ ಹತ್ತು ಅಂತ ಹೇಳಿದ್ರೆ ಎಕ್ಸ್ ನಿರ್ದೇಶಾಂಕದ ಮೇಲೆ ಹತ್ತು ಯೂನಿಟ್ಗಳಷ್ಟು ಇನ್ನು ವೈ ನಿರ್ದೇಶಾಂಕ ಸೊನ್ನೆ ಅಂತ ಹೇಳಿದ್ರೆ ಅದು ಎಕ್ಸ್ ಅಕ್ಷದ ಮೇಲೆ ವೈ ನಿರ್ದೇಶಾಂಕದ ಬೆಲೆ ಸೊನ್ನೆ ಆಗಿರುತ್ತೆ ಹಾಗಾಗಿ ಈ ಒಂದು ಬಿಂದು ಹತ್ತು ಕಾಮ ಸೊನ್ನೆಯನ್ನು ಸೂಚಿಸ್ತಾ ಇದೆ ಇನ್ನು ಎರಡೂ ಕಾಮ ಸೊನ್ನೆ ಎರಡೂ ಕಾಮ ಸೊನ್ನೆ ಅಂತ ಹೇಳಿದ್ರೆ ಮತ್ತೆ ಎಕ್ಸ್ನ ಬೆಲೆ ಎರಡೂ ಆಗಿದೆ ಎಕ್ಸ್ ಅಕ್ಷದ ಮೇಲೆ ಇನ್ನು ವೈ ನಿರ್ದೇಶಾಂಕ ಸೊನ್ನೆ ಅಂತ ಹೇಳಿದ್ರೆ ಈ ಒಂದು ಬಿಂದು ಎಕ್ಸ್ ಅಕ್ಷದ ಮೇಲೆಯೇ ಇರುತ್ತದೆ ಇನ್ನು ಎರಡೂ ಕಾಮ ಏಳು ಈ ಎರಡೂ ಕಾಮ ಏಳು ಅನ್ನುವಂಥದ್ದು ಅಕ್ಷದ ಮೇಲೆ ಎರಡು ಯೂನಿಟ್ಗಳು ಮತ್ತು ಮೇಲ್ಮುಖವಾಗಿ ವೈ ನಿರ್ದೇಶಾಂಕ ಏಳು ಯೂನಿಟ್ಗಳು ಚಲಿಸಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಯೂನಿಟ್ಗಳು ಈ ಒಂದು ಬಿಂದುವಿನ ಸ್ಥಾನ ಎರಡು ಕಾಮ ಏಳು ಆಗಿದೆ ನಮಗೆ ಬೇಕಾದಂತ ಆಯುತದ ನಾಲ್ಕು ಮೂಲಗಳು ಈಗ ನಮಗೆ ದೊರಕಿದೆ ನಾವು ಈ ಬಿಂದೂಗಳನ್ನ ಜಾಯಿನ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಆಯುತ ದೊರಕುತ್ತೆ ನಮ್ಮ ಆಯುತ ಈಗ ಇಲ್ಲಿ ದೊರಕಿದೆ ಇನ್ನು ನಮ್ಮ ಆಯುತದ ಎತ್ತರ ಎಷ್ಟು ಹೇಳಿ ನೋಡೋದಾದರೆ ನೀವು ಅಕ್ಷದ ಮೇಲೆ ಈ ಒಂದು ಬಿಂದುಗಳ ಅಂತರವನ್ನು ಕಂಡುಹಿಡಿದ್ವಿ ಅಂತ ಹೇಳಿದ್ರೆ ಆಗ ಅದು ನಮ್ಮ ಆಯುತದ ಎತ್ತರ ಆಗುತ್ತೆ ನೀವು ಗಮನಿಸ್ಬೋದು ಸೊನ್ನೆಯಿಂದ ಏಳರವರೆಗೆ ಅಂದರೆ ಏಳು ಯೂನಿಟ್ಗಳು ಏಳು ಮಾನಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಯೂನಿಟ್ಗಳು ನಮ್ಮ ಆಯುತದ ಎತ್ತರ ಏಳು ಯೂನಿಟ್ಗಳು ಆಗಿದೆ